ಹಲೋ ಎವ್ರಿವಾನ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ಸೋಮವಾರ ಅಯೋಧ್ಯೆಯಲ್ಲಿ ಶ್ರೀ ಜಾನಕಿ ರಾಮರ ಪ್ರಾಣ ಪ್ರತಿಷ್ಠಾಪನೆ ಇತ್ತಲ್ವ ಅವತ್ತು ನಮ್ಮನೆಯಲ್ಲಿ ನಾನು ಯಾವ ರೀತಿಯಾಗಿ ಪೂಜೆಯನ್ನು ಮಾಡಿದೆ ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ಶೇರ್ ಇದ್ದೀನಿ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ ಸಂಡೇ ನೈಟ್ ಅಂತೂ ನನಗೆ ಸರಿಯಾಗಿ ನಿದ್ದೆನೇ ಬರಲಿಲ್ಲ ಬೆಳಗ್ಗೆ ಬೇಗ ಎದ್ದೇಳಬೇಕು ಹೊಸಲು ಮುಂದೆ ಚೆನ್ನಾಗಿರೋ ರಂಗೋಲಿ ಹಾಕಬೇಕು ಮತ್ತು ನೈವೇದ್ಯಕ್ಕೆ ಅಂತಂದ್ಬಿಟ್ಟು ಪಾನಕ ಮತ್ತು ಹೆಸರುಬೇಳೆ ಮಾಡಬೇಕು ಬೇಗ ಪೂಜೆ ಮುಗಿಸ್ಬೇಕು ಎಲ್ಲ ಆದಮೇಲೆ ರಾಮಕೋಟೆ ಬರಬೇಕು ಅದೆಲ್ಲ ಆದಮೇಲೆ ದೇವಸ್ಥಾನಕ್ಕೆ ಹೋಗಿ ಬರಬೇಕು ಇದೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಸರಿಯಾಗಿ ನನಗೆ ನಿದ್ದೆನೇ ಬರಲಿಲ್ಲ ಸೋಮವಾರ ಬೆಳಗ್ಗೆ ಒಂದು ಐದು ಮುಕ್ಕಾಲ್ಗೆ ಎದ್ದೆ ನಾನು ಅವತ್ತೇನು ಮನೆ ಒರೆಸ್ಲಿಲ್ಲ ಹಿಂದಿನ ದಿನನೇ ನಾನು ಮನೆಯೆಲ್ಲ ಒರೆಸಿದ್ದೆ ಹಾಗಾಗಿ ನನ್ನ ಹಸ್ಬೆಂಡು ಇವತ್ತೇನು ಮನೆ ಒರೆಸ್ಬೇಡ ಹಿಂದಿನ ದಿನನೇ ಒರೆಸಿದ್ದೀಯ ಆ ಬರೀ ದೇವರ ಮಂಟಪ ಮುಂದೆ ಮಾತ್ರ ಮನೆ ಒರೆಸ್ಕೋ ಅಂತ ಹೇಳಿದ್ರು ಅವ್ರಿಗೇನು ಇಂಟೆನ್ಷನ್ನು ಅಂತಂದರೆ ನಾನು ಮನೆ ಕಸ ಗೂಡಿಸಿ ಮನೆ ಒರೆಸಿ ಮತ್ತು ಸ್ನಾನ ಮಾಡ್ಕೊಂಡು ಬಂದು ಆ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ನೈವೇದ್ಯ ಮಾಡಿ ಹೊಸಲು ಮುಂದೆ ರಂಗೋಲಿ ಹಾಕಿ ಪೂಜೆ ಎಲ್ಲ ಮುಗಿಸಿ ಆಮೇಲೆ ನಾನು ರಾಮ್ಕೋಟಿಯನ್ನು ಬರೆದು ಕೆಲವೊಂದು ಶ್ಲೋಕಗಳನ್ನು ಹೇಳ್ಕೊಳ್ಳೋಷ್ಟರಲ್ಲಿ ಟೈಮ್ ಆಗಿಬಿಡುತ್ತೆ ಅಷ್ಟರೊಳಗಡೆ ದೇವಸ್ಥಾನ ಅಲ್ಲಿ ಕ್ಲೋಸ್ ಆಗುತ್ತೆ ಒಂದು ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಆದರೂ ನನಗೆ ಟೈಮ್ ಇರಿಸುತ್ತೆ ಹಾಗಾಗಿ ಅಷ್ಟೊತ್ತಲ್ಲಿ ಹೋದರೆ ದೇವಸ್ಥಾನ ಕ್ಲೋಸ್ ಆಗುತ್ತೆ ಬೇಗ ಪೂಜೆ ಮುಗಿಸು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತಂದ್ಬಿಟ್ಟು ಅವರು ಹೇಳ್ತಾಯಿದ್ರು ನಾನು ಅಲ್ಲಿಗೂ ಅವ್ರಿಗೆ ಹೇಳಿದೆ ಇಲ್ಲ ಇವತ್ತು ದೇವಸ್ಥಾನಗಳು ಕ್ಲೋಸ್ ಆಗೋದಿಲ್ಲ ಅದರಲ್ಲೂ ಆಂಜನೇಯ ಸ್ವಾಮಿ ದೇವಸ್ಥಾನ ಆಗಿರ್ಬೋದು ಮತ್ತೆ ನಾವು ಹೋಗ್ತಾ ಇರೋದು ಕೋದಂಡರಾಮ ಸ್ವಾಮಿ ದೇವಸ್ಥಾನಕ್ಕೆ ಆ ದೇವಸ್ಥಾನ ಅಂತೂ ಕ್ಲೋಸ್ ಆಗೋಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳಿದೆ ಆದರೂ ಅವರು ಇಲ್ಲ ನೀನು ಬೇಗ ಮುಗಿಸೋ ಕೆಲಸ ಬೇಗ ಹೋಗ್ಬರೋಣ ಅಂತ ಹೇಳಿದ್ರು ಆಮೇಲೆ ನಾನು ಮನೆ ಕಸ ಗುಡಿಸಿ ದೇವ್ರ ಮಂಟಪ ಮುಂದೆ ಮಾತ್ರ ಮನೆಯೆಲ್ಲ ಓರಿಸಿ ನಾನು ಸ್ನಾನ ಮಾಡ್ಕೊಂಡು ಬಂದು ಈಗ ಹೊಸಲು ಮುಂದೆ ಮೊದ್ಲಿಗೆ ರಂಗೋಲಿ ಹಾಕ್ಬಿಟ್ಟು ಆ ಹೊಸಲಿಗೆ ಗಂಧ ಕುಂಕುಮ ಇಡ್ತಾ ಇದ್ದೀನಿ ಅಷ್ಟು ಬೇಗ ಎದ್ರು ಸಹಿತ ಟೈಮ್ ಹೆಂಗೋಯ್ತು ಅನ್ನೋದೇ ನನಗೆ ಗೊತ್ತಾಗಲಿಲ್ಲ ಪೂಜೆ ಮಾಡೋಷ್ಟರಲ್ಲಿ ಒಂದು ಹನ್ನೊಂದೂವರೆ ಆಗೋಯ್ತು ಈ ರಂಗೋಲಿ ಹಾಕೋದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಟೈಮ್ ಇಡಿಸುತ್ತೆ ಈ ರಂಗೋಲಿ ಹಾಕಿ ರಂಗೋಲಿಗೆಲ್ಲ ಕಲರ್ಸನ್ನು ಫಿಲ್ ಮಾಡೋಷ್ಟರಲ್ಲಿ ಒಂದು ಸ್ವಲ್ಪ ಟೈಮ್ ಜಾಸ್ತಿನೇ ಹಿಡಿಯುತ್ತೆ ಅಲ್ವಾ ನೆಕ್ಸ್ಟ್ ಈಗ ಹೊಸಲು ಮುಂದೆ ರಂಗೋಲಿ ಹಾಕಿ ಹೊಸಲಿಗೆ ಗಂಧ ಕುಂಕುಮ ಎಲ್ಲ ಇಟ್ಟಿದ್ದಾಯಿತು ಅಲ್ಲೆಲ್ಲ ರೆಡಿ ಮಾಡಿದೆ ಇವಾಗ ದೇವ್ರ ಮಂಟಪದಲ್ಲಿ ರೆಡಿ ಮಾಡ್ತಾ ಇದ್ದೀನಿ ಇವಾಗ ಕಳಶನ ಕೂರಿಸ್ತಾ ಇದ್ದೀನಿ ಇಂದಿನ ದಿನನೇ ನಾನೆಲ್ಲ ಆ ದೇವ್ರ ಸಾಮಾನನ್ನ ಬೆಳಗ್ಗೆ ಇಟ್ಕೊಂಡಿದ್ದೆ ಗಂಧ ಕುಂಕುಮ ಇಟ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಕಳಶ ಮಾತ್ರ ಕೂರಿಸಿರ್ಲಿಲ್ಲ ಇವಾಗ ಕಳಶ ಕೂರಿಸ್ತಾ ಇದ್ದೀನಿ ಹಾಗೆ ನಾನು ವಿಡಿಯೋದಲ್ಲಿ ವಾಯ್ಸ್ ಓವರ್ ಕೊಡಬೇಕಾದ್ರೆ ಕೆಲವೊಂದಷ್ಟು ಪದಗಳು ನನಗೆ ಸರಿಯಾಗಿ ಉಚ್ಚಾರಣೆ ಮಾಡೋದು ಬರೋದಿಲ್ಲ ಅದಕ್ಕೆ ನಾನು ನಿಮ್ಮಲ್ಲಿ ಸ್ವಾರಿ ಕೇಳ್ತೀನಿ ನನಗೆ ಆ ಒಂದು ಪ್ರಾಬ್ಲಮ್ ಇದೆ ಅಂತ ನಾನು ಒಪ್ಕೊಳ್ತೀನಿ ಎಲ್ಲರಲ್ಲೂ ಏನೋ ಒಂದು ಪ್ರಾಬ್ಲಮ್ ಅಂತ ಇರುತ್ತೆ ಅಲ್ವಾ ನನ್ನಲ್ಲೂ ಅಷ್ಟೇ ಆ ಒಂದು ಪ್ರಾಬ್ಲಮ್ ಇದೆ ಅಂತ ಹೇಳ್ತೀನಿ ನೀವು ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ನೋಡ್ತೀರಾ ನೆಕ್ಸ್ಟ್ ಈಗ ಕಳಶ ಕೂಸಿದ್ದಾಯ್ತು ಈಗ ದೀಪಗಳಿಗೆ ಎಣ್ಣೆ ಹಾಕ್ತಾ ಇದ್ದೀನಿ ಹಾಗೆ ಈ ದೇವ್ರ ಮಂಟಪದ ಬಗ್ಗೆ ನನಗೆ ಒಂದಷ್ಟು ಕಮೆಂಟ್ಸ್ ಬರ್ತಾನೆ ಇರುತ್ತೆ ನಾನು ಆಲ್ರೆಡಿ ವಿಡಿಯೋದಲ್ಲೂ ಹೇಳಿದ್ದೀನಿ ಹಾಗೆ ಕಮೆಂಟ್ಗಳು ರಿಪ್ಲೈನು ಸಹ ಕೊಟ್ಟಿರ್ತೀನಿ ಆದರೂ ಹೊಸೊಬ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಅವರು ಕಮೆಂಟ್ ಮಾಡ್ತಾ ಇರ್ತೀರ ಈ ದೇವ್ರ ಮಂಟಪ ನೀವು ಎಲ್ಲಿ ತಗೊಂಡಿದ್ದು ಈ ದೇವ್ರ ಮಂಪಿಗೆ ಎಷ್ಟು ಕಷ್ಟ ಆಯ್ತು ಅಂತೆಲ್ಲ ಕಮೆಂಟ್ ಮಾಡ್ತಾ ಇರ್ತೀರ ಈ ದೇವ್ರ ಮಂಟಪನ ನಾವು ಕಗದಾಸ್ಪುರದಲ್ಲಿ ಇದ್ವಲ್ವಾ ಅಲ್ಲಿ ಫರ್ನಿಚರ್ ಅಂಗಡಿಯಲ್ಲಿ ಆರ್ಡರ್ ಕೊಟ್ಟು ಮಾಡಿಸಿದ್ದು ಯಾಕಂದ್ರೆ ನಮ್ದು ಲಕ್ಷ್ಮೀ ಫೋಟೋ ಮತ್ತೆ ಗಣಪತಿ ಫೋಟೋ ಒಂದು ಸ್ವಲ್ಪ ದೊಡ್ಡದಾಗಿತ್ತು ಅವರು ರೆಡಿಮೇಡ್ ಇಟ್ಟಿರ್ತಾರಲ್ಲ ದೇವ್ರ ಮಂಟಪನ ಅದು ನಮಗೆ ಅಡ್ಜಸ್ಟ್ ಆಗೋದಿಲ್ಲ ಫೋಟೋ ಮೇಲೆ ಫೋಟೋ ಇಡಬೇಕಾಗಿತ್ತು ಹಾಗಾಗಿ ನಾವು ಬೇಡ ಬಿಡು ಆರ್ಡರ್ ಕೊಟ್ಟು ಮಾಡಿಸ್ಕೊಳ್ಳೋಣ ಅಂತಂದ್ಬಿಟ್ಟು ಆ ಎರಡು ಫೋಟೋಗಳು ಎಷ್ಟು ಅಳತೆ ಇದೆ ಅಂತ ಅಂದ್ಬಿಟ್ಟು ಅಳತೆ ಮಾಡ್ಕೊಂಡೋಗಿ ಅವ್ರಿಗೆ ಕೊಟ್ಟು ಆಮೇಲೆ ಅದನ್ನ ಮಾಡಿಸ್ಕೊಂಡಿದ್ದು ಅದ್ರ ಕಾಸ್ಟ್ ಕೇಳ್ತಾ ಇರ್ತೀರ ಅದ್ರ ಕಾಸ್ಟ್ ಬಂದು ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಕೊಟ್ವಿ ನಾವು ಅವಾಗ ನೆಕ್ಸ್ಟ್ ಈಗ ಪೂಜೆಗೆಲ್ಲ ರೆಡಿ ಮಾಡಿದ್ದಾಯ್ತು ಈಗ ನೈವೇದ್ಯಕ್ಕೆ ಅಂತಂದ್ಬಿಟ್ಟು ಹೆಸರು ಬೆಳೆ ಮತ್ತೆ ಪಾನಕನ ಮಾಡ್ತಾ ಇದ್ದೀನಿ ಆ ರಾಮನವಮಿಗೆ ಹೆಸರು ಬೆಳೆ ಮತ್ತೆ ಪಾನಕ ಮಜ್ಜಿಗೆ ಎಲ್ಲ ಮಾಡ್ತಾರಲ್ವ ಅದೇ ರೀತಿಯಾಗಿ ಮಾಡೋಣ ಅಂತಂದ್ಬಿಟ್ಟು ನಾನು ಹೆಸರು ಬೆಳೆ ಮತ್ತೆ ಪಾನಕನೇ ಮಾಡ್ತಾ ಇದ್ದೀನಿ ಹಾಗೆ ನಮ್ಮ ಹಿರಿಯರು ಇಂಥದ್ದೊಂದು ದಿನಕ್ಕೋಸ್ಕರ ಎಷ್ಟೊಂದು ತ್ಯಾಗ ಬಲಿದಾನಗಳನ್ನ ಮಾಡಿ ಅಯೋಧ್ಯೆ ಅನ್ನೋದು ರಾಮರ ಜನ್ಮಸ್ಥಳ ಆ ಸ್ಥಳದಲ್ಲಿ ರಾಮರಿಗೊಂದು ದೇವಸ್ಥಾನ ಇರಬೇಕು ರಾಮರ ಪ್ರಾಣ ಪ್ರತಿಷ್ಠಾಪನೆ ಆಗಬೇಕು ಅಂತಂದ್ಬಿಟ್ಟು ತುಂಬನೇ ಅವರು ಹೋರಾಟಗಳನ್ನು ಮಾಡಿದ್ದಾರೆ ಹಾಗೆ ಇದರಲ್ಲಿ ಎಷ್ಟೋ ಜನ ಪ್ರಾಣವನ್ನು ಸಹ ಕಳ್ಕೊಂಡಿದ್ದಾರಂತೆ ಇಂಥ ಒಂದು ದಿನಕ್ಕೋಸ್ಕರ ಎಷ್ಟೊಂದು ಜನ ರಾಮ ಭಕ್ತರು ಇದ್ದರು ಅಂತಂದರೆ ತುಂಬ ಅಂದರೆ ತುಂಬನೇ ಒಂದು ಕಾತುರದಿಂದ ಈ ಒಂದು ದಿನಕ್ಕೋಸ್ಕರ ಕಾಯ್ತಾ ಇದ್ದರು ಇಂಥ ಒಂದು ದಿನಕ್ಕೋಸ್ಕರ ನಮ್ಮ ಹಿರಿಯರು ಹೋರಾಟಗಳನ್ನು ನಡೆಸಿ ಮುಂದಿನ ಪೀಳಿಗೆಗೆ ಅಯೋಧ್ಯೆಯಲ್ಲಿ ರಾಮರ ಒಂದು ಪ್ರಾಣ ಪ್ರತಿಷ್ಠಾಪನೆ ಆಗಬೇಕು ರಾಮರಿಗೊಂದು ದೇವಸ್ಥಾನ ಇರಬೇಕು ಅಂತಂದ್ಬಿಟ್ಟು ಅವರು ಹೋರಾಟ ನಡೆಸಿದ್ದಕ್ಕೆ ಅವ್ರಿಗೆಲ್ಲರಿಗೂ ನಾವು ಚಿರಋಣಿಯನ್ನು ಹೇಳ್ಬೇಕಾಗುತ್ತೆ ಅವ್ರನ್ನೆಲ್ಲರನ್ನೂ ಈ ಸಮಯದಲ್ಲಿ ನೆನೆಸ್ಕೊಂಡು ಅವ್ರಿಗೆ ಒಂದು ಮೋಕ್ಷ ಅನ್ನೋದು ಸಿಗಲಿ ಅಂತಂದ್ಬಿಟ್ಟು ನಾವು ಆರೈಸಬೇಕಾಗುತ್ತೆ ಹಾಗೆ ಆ ತ್ರೇತ್ರಾಯುಗದಲ್ಲೇನೆ ರಾಮರಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತಂದಾಗ ಎಷ್ಟೊಂದು ಅಡ್ಡಿ ಆತಂಕಗಳು ಬಂದು ಅವರು ಹದಿನಾಲ್ಕು ವರ್ಷ ವನವಾಸ ಹೋಗಿ ವನವಾಸ ಮುಗಿಸ್ಕೊಂಡು ಬಂದಾದ ಮೇಲೆ ಅವರಿಗೆ ಪಟ್ಟಾಭಿಷೇಕ ಅನ್ನೋದು ಮಾಡಿದ್ರಂತೆ ಈಗ ಈ ಕಲಿಯುಗದಲ್ಲಿ ಅವರು ಐನೂರು ವರ್ಷಗಳ ಕಾಲ ವನವಾಸ ಮಾಡೋ ಹಾಗೆ ಆಗಿತ್ತು ಅಂತ ಒಂದು ದಿನಗಳಿಗೆ ಅಂತ್ಯ ಅನ್ನೋದು ಆಗಿ ಇವತ್ತು ರಾಮರಿಗೆ ಪಟ್ಟಾಭಿಷೇಕ ಅನ್ನೋದು ಮಾಡ್ತಾ ಇದ್ದೀವಿ ಒಂಥರ ಇದನ್ನು ಪಟ್ಟಾಭಿಷೇಕ ಅಂತನೇ ಹೇಳ್ಬೋದು ಅಷ್ಟು ಸಂಭ್ರಮದಿಂದ ಎಲ್ಲರೂ ಆಚರಿಸ್ತಾ ಇದ್ದೀವಿ ನಿಜವಾಗ್ಲೂ ಹೇಳ್ಬೇಕು ಅಂತಂದ್ರೆ ಸೋಮವಾರ ದಿನ ಎಲ್ಲರ ಮನೆಯಲ್ಲೂ ಒಂದ್ ರೀತಿಯಾಗಿ ಹಬ್ಬ ತರನೇ ಮಾಡಿದ್ರು ಎಲ್ಲರೂ ಮನೆಯಲ್ಲೂ ದೀಪ ಹಚ್ಚಿ ಜೈ ಶ್ರೀರಾಮ ಅಂತ ಹೇಳಿ ರಾಮ ಜಪಗಳನ್ನ ಮಾಡ್ತಾ ಇದ್ರೆ ಎಷ್ಟೊಂದು ಖುಷಿ ಆಗ್ತಾ ಇತ್ತು ಅಂತಂದ್ರೆ ಅಷ್ಟೊಂದು ಖುಷಿ ಆಗ್ತಾ ಇತ್ತು ಅದ್ರಲ್ಲೂ ನಮ್ಮಂತ ರಾಮ ಭಕ್ತರಿಗೆ ಜೈ ಶ್ರೀರಾಮ ಜೈ ಶ್ರೀರಾಮ ಅಂತ ಆ ವೋಡ್ನ ಕೇಳ್ತಾ ಇದ್ರೆ ಕಿವಿಗಳಿಗೆ ಎಷ್ಟೊಂದು ಇಂಪಾಗಿತ್ತು ಅಂತಂದ್ರೆ ತುಂಬಾನೇ ಇಂಪಾಗಿತ್ತು ನನಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ ಬಾಯಲ್ಲಿ ಪದಗಳೇ ಬರ್ತಾ ಇಲ್ಲ ನಿಜವಾಗ್ಲೂ ಅಷ್ಟೊಂದು ಸಂತೋಷ ಅನ್ನೋದು ಆಯಿತು ಮತ್ತು ನಾನು ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಒಂದು ದೊಡ್ಡ ಟಿ ವಿ ಇಟ್ಬಿಟ್ಟು ಎಲ್ಲರೂ ನೋಡ್ತಾ ಇದ್ದಾಗ ಅಲ್ಲಿ ದೇವಸ್ಥಾನದಲ್ಲಿ ಆ ಟಿ ವಿಯಲ್ಲಿ ಆ ರಾಮರ ಒಂದು ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮಗಳು ಬರ್ತಾ ಇದ್ರೆ ನನಗೆ ಕಣ್ಣಲ್ಲಿ ಒಂದು ರೀತಿಯಾಗಿ ಆನಂದ ಭಾಷನೇ ಬರ್ತಾಯಿತ್ತು ಕಣ್ಣೀರು ಇದ್ದೆ ನಾನು ಇಂಥ ಒಂದು ದಿನಕ್ಕೋಸ್ಕರ ಎಷ್ಟೊಂದು ಜನ ಕಾಯ್ತಾ ಇದ್ರಪ್ಪ ಅಂತಂದ್ಬಿಟ್ಟು ನೆಕ್ಸ್ಟ್ ಈಗ ನಾನು ಪೂಜೆಗೆಲ್ಲ ರೆಡಿ ಮಾಡಿಟ್ಟು ಹೊಸಲು ಮುಂದೆ ರಂಗೋಲಿ ಹಾಕಿ ದೇವ್ರ ಮಂಟಪದಲ್ಲಿ ಪೂಜೆಗೆಲ್ಲ ರೆಡಿ ಮಾಡಿಟ್ಟು ನೈವೇದ್ಯನು ಮಾಡಿಟ್ಟಿದ್ದಾದಮೇಲೆ ನಾನು ಇವಾಗ ಸೀರೆಯನ್ನು ಉಟ್ಕೊಂಡು ಬಂದು ಈಗ ಮೊದಲು ಹೊಸ ಪೂಜೆಯನ್ನು ಮಾಡ್ತಾಯಿದ್ದೀನಿ ಇನ್ನು ನನ್ನ ವಿಚಾರಕ್ಕೆ ಬಂದರೆ ನನಗೆ ಹೆಂಗೆ ಇಷ್ಟೊಂದು ರಾಮರ ಮೇಲೆ ಭಕ್ತಿ ಬಂತು ಅಂತಂದರೆ ನಾನು ಒಂದು ಏತ್ ಸ್ಟ್ಯಾಂಡರ್ಡಲ್ಲಿ ಓದಬೇಕಾದ್ರೆ ಅಲ್ಲಿ ನಮ್ಮೂರಲ್ಲಿ ಅಮ್ಮ ಮನೆ ಹತ್ರ ಒಬ್ಬರು ಅಕ್ಕ ಇದ್ರು ಅವರು ಹೊಸ್ದಾಗಿ ಮದುವೆ ಆಗಿದ್ರು ಅವರು ಈ ರೀತಿಯಾಗಿ ಬರೀತಾ ಇದ್ದರು ಅವ್ರಿಗೂ ನನಗೂ ಬಾಂಡಿಂಗ್ ಅನ್ನೋದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಇವಾಗಲೂ ಅಷ್ಟೆ ನಾನು ಅಮ್ಮ ಮನೆಗೆ ಹೋದರೆ ಅವ್ರನ್ನ ಮಾತಾಡ್ಸೋದಾಗಿರ್ಬೋದು ಅವ್ರ ಮನೆಗೆ ಹೋಗಿ ಬರೋದಾಗಿರ್ಬೋದು ಈ ರೀತಿಯಾಗೆಲ್ಲ ಮಾಡ್ತೀನಿ ಪಕ್ಕದಲ್ಲೇ ಇರೋದ್ರಿಂದ ಹೋಗಿ ಬರೋದು ಮಾತಾಡ್ಸೋದು ಇವಾಗಲೂ ಅದು ಇದೆ ಅವರು ಪ್ರತಿ ಶನಿವಾರ ರಾಮ್ಕೋಟಿಯನ್ನು ಬರಿತಾ ಇದ್ದರು ನಾನು ನೋಡ್ತಾನೇ ಇದ್ದೆ ನೋಡ್ತಾನೆ ಇದ್ದೆ ಒಂದು ವರ್ಷ ಅವ್ರನ್ನ ನೋಡಿದೆ ನನಗೂ ನೋಡ್ತಾ 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 ರಾಮರ ಮೇಲೆ ಭಕ್ತಿ ಅನ್ನೋದು ಬಂತು ಆವಾಗ ನಾನು ಕೇಳಿದೆ ಏನು ಕಕ್ಕ ಈ ರೀತಿ ಹೇಗೆ ಬರೀತೀರಾ ನೀವು ಅಂತಂದ್ಬಿಟ್ಟು ಆವಾಗ ಅವರು ಹೇಳಿದ್ರು ನಾನು ಚಿಕ್ಕಂತಿನಿಂದಲೂ ರಾಮ್ಕೋಟಿಯನ್ನು ಬರೀತಾ ಬಂದಿದ್ದೆ ಮಂಜು ಅದಕ್ಕೆ ನನಗೆ ಒಬ್ಬ ಒಳ್ಳೆ ಗಂಡ ಸಿಕ್ಕಿದ್ದಾರೆ ಒಳ್ಳೆ ಮನೆ ಸಿಕ್ಕಿದೆ ನನಗೆ ಅಂತ ಹೇಳಿದ್ರು ರಾಮ್ಕೋಟಿಯನ್ನ ಬರೆಯೋದ್ರಿಂದ ತುಂಬ ಅಂದರೆ ತುಂಬಾ ನಮಗೆ ಲಾಭಗಳಿದೆ ನಮ್ಮ ವ್ಯಕ್ತಿತ್ವನೇ ಬದಲಾವಣೆ ಆಗುತ್ತೆ ಹಾಗೆ ನಮ್ಮಲ್ಲಿ ಸುಮಾರಷ್ಟು ಚೇಂಜಸ್ಸನ್ನು ಆಗುತ್ತೆ ಮಂಜು ಅಂತ ಹೇಳಿದ್ರು ಅವಾಗ ನನಗೂ ಬರೀಬೇಕು ಅಂತ ಅನ್ನಿಸ್ತು ಆಗ ನಾನು ಆ ಅಕ್ಕಗೆ ಹೇಳಿದೆ ಅಕ್ಕ ನನಗೂ ಬರೀಬೇಕು ಅಂತ ಅನಿಸ್ತಾ ಇದೆ ಅಂತ ಹೇಳಿದ್ದಕ್ಕೆ ಅವರು ಬರಿ ಮಂಜು ತುಂಬಾ ಒಳ್ಳೆಯದಾಗುತ್ತೆ ನಿನಗೂ ಒಬ್ಬ ಒಳ್ಳೆ ಗಂಡ ಸಿಗ್ತಾರೆ ಒಳ್ಳೆ ಮನೆ ಅನ್ನೋದು ಸಿಗುತ್ತೆ ನಿನಗೂ ಒಳ್ಳೆ ಲೈಫ್ ಅನ್ನೋದು ಸಿಗುತ್ತೆ ಬರಿ ಮಂಜು ಅಂತಂದ್ಬಿಟ್ಟು ಅವರು ಹೇಳಿದ್ರು ಆವಾಗ ಅವರೇ ಒಂದು ಒಳ್ಳೆ ದಿನ ನೋಡಿಕೊಂಡು ಶನಿವಾರ ದಿನವೇ ಅವರು ನನಗೆ ಅವರೇ ಒಂದು ಬುಕ್ಕಲ್ಲಿ ಸ್ಟಾರ್ಟ್ ಮಾಡಿಕೊಟ್ರು ಆವಾಗ ಒಂದು ಟೂ ತೌಸಂಡ್ ಸೆವೆನ್ನು ಏಯ್ಟು ಆ ಟೈಮ್ ಅನ್ಕೊಂತೀನಿ ಅವತ್ತಿಂದ ಇವತ್ತಿನವರೆಗೂ ನಾನು ರಾಮ್ಕೋಟೆಯನ್ನು ಬರಿತಾ ಬಂದಿದ್ದೆ ಇದ್ದೀನಿ ಆಲ್ಮೋಸ್ಟ್ ಒಂದು ಹದಿನೇಳು ವರ್ಷ ಆಗ್ತಾ ಬಂದಿದೆ ನಾನು ರಾಮಕೋಟೆಯನ್ನು ಸ್ಟಾರ್ಟ್ ಮಾಡಿ ಇಲ್ಲಿನವರೆಗೂ ಬರಿತಾನೆ ಇದ್ದೀನಿ ನಾನು ಲೈಫ್ ಲಾಂಗ್ ಬರೀಬೇಕು ಅಂತ ಅನ್ಕೊಂಡಿದ್ದೀನಿ ನಾನು ಸಾಯೋವರೆಗೂ ರಾಮಕೋಟೆಯನ್ನು ಬರಿತಾ ಬರೀಬೇಕು ಅಂತ ಅಂದ್ಕೊಂಡು ನಾನು ಬರಿತಾ ಇರೋದು ನಿಜವಾಗ್ಲೂ ಹೇಳಬೇಕು ಅಂತಂದರೆ ಆವತ್ತು ಆ ಅಕ್ಕ ಏನಂತ ಹೇಳಿದ್ರು ಅದೇ ರೀತಿಯಾಗಿಯೇ ನನ್ನ ಲೈಫ್ ಅನ್ನೋದು ಇದೆ ನನ್ನ ಮದುವೆ ಆದಮೇಲೆ ಒಂದು ವರ್ಷ ಆದಮೇಲೆ ಇದ್ದಿದ್ದು ನನಗೆ ರಾಮರ ಮೇಲೆ ಭಕ್ತಿ ಅನ್ನೋದು ಇನ್ನೂ ಜಾಸ್ತಿ ಆಯಿತು ನಿಜವಾಗ್ಲೂ ಅಂಥ ಗುಣಗಳಿರುವಂತಹ ಗಂಡನೆ ನನಗೆ ಸಿಕ್ಕಿದ್ದಾರೆ ನಾನಾದರೂ ಕೋಪಕ್ಕೆ ಒಂದೆರಡು ಮಾತಾದರು ಅಂತೀನಿ ನಿಜವಾಗ್ಲೂ ಅವರು ಏನೂ ನನ್ನ ಅನ್ನೋದೇ ಇಲ್ಲ ಮತ್ತು ನಮ್ಮ ಅತ್ತೆ ಮಾವನೂ ಅಷ್ಟೇ ಇರೋದರಲ್ಲಿ ಎಷ್ಟೋ ಅಷ್ಟು ಒಳ್ಳೆಯವರು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಇನ್ನು ಒಂದು ಸಂಸಾರ ಅಂತಂದ ಮೇಲೆ ಸಣ್ಣ ಪುಟ್ಟ ಮನಸ್ತಾಪಗಳು ಅನ್ನೋದು ಬರುತ್ತೆ ಅದು ಅಲ್ಲಿಗಲ್ಲೇ ಅದು ಇತ್ಯರ್ಥ ಆಗ್ಬಿಡುತ್ತೆ ಅದು ತುಂಬ ದೊಡ್ಡದಾಗಿ ಯಾವತ್ತೂ ಬೆಳೆದಿಲ್ಲ ಬೆಳೆಯೋದು ಬೇಡ ಅಂತ ನಾನು ಅಂದ್ಕೊಳ್ತಾ ಇರ್ತೀನಿ ನೆಕ್ಸ್ಟ್ ಈಗ ನಾನು ಹೊಸಲು ಮುಂದೆ ಪೂಜೆ ಮೇಲೆ ನನ್ನ ಹಸ್ಬೆಂಡು ದೇವ್ರ ಮಂಟಪದಲ್ಲಿ ದೀಪ ಹಚ್ಚಿ ಪೂಜೆ ಮಾಡಿದ್ದಾರೆ ಹಾಗೆ ತೆಂಗಿನಕಾಯಿ ಒಡೆಯೋದಕ್ಕೆ ವಿಡಿಯೋದಲ್ಲಿ ತೋರಿಸಿದ್ನಲ್ವ ಅದೊಂದು ಅಮೆಝಾನಿಂದ ತರಿಸ್ಕೊಂಡಿದ್ದೀವಿ ಅದು ತಟ್ಟೆ ಮೇಲೆ ಇಟ್ಕೊಂಡು ಹೊಡೆದ್ರು ಅದ್ಯಾಕೋ ಸರಿಯಾಗಿ ಹೊಡಿತಾ ಅಂತ ಅಂತಂದ್ಬಿಟ್ಟು ಮತ್ತು ಕೆಳಗಡೆ ಒಂದಷ್ಟು ಬಟ್ಟೆಗಳನ್ನು ಹಾಕ್ಕೊಂಡು ಹೊಡೆದ್ರು ಎಲ್ಲಿ ಟೈಲ್ಸ್ ಕೆಳಗಡೆ ಒಡೆದೋಗ್ಬಿಡುತ್ತೆ ಅಂತ ಭಯಕ್ಕೆ ಆಮೇಲೆ ಇಲ್ಲಿ ಕಳ್ಸಕ್ಕೆ ಇಟ್ಟಿದ್ದೀವಲ್ವ ಪನ್ನೀರ್ ಹೂವು ಇದೆಲ್ಲ ನಮ್ಮ ಗಿಡದಲ್ಲೇ ಬಿಟ್ಟಿದ್ದು ನಿಜವಾಗ್ಲೂ ಎಷ್ಟೊಂದು ಘಮ ಅನ್ನುತ್ತೆ ಅಂತಂದರೆ ಈ ಹೂಗಳನ್ನು ಇಟ್ಬಿಟ್ಟು ಹುಟ್ಟು ಪೂಜೆ ಮಾಡಿದ್ರೆ ತುಂಬ ಸ್ಮೆಲ್ ಅನ್ನೋದು ಬರುತ್ತೆ ನೆಕ್ಸ್ಟ್ ಇವಾಗ ನೋಡ್ತಾ ಇರ್ಬೋದು ಹೊಸಲು ಮುಂದೆ ನಾನು ಈ ರೀತಿಯಾಗಿ ರಂಗೋಲಿಯನ್ನು ಹಾಕಿದ್ದೀನಿ ಇದಕ್ಕೆ ಎಷ್ಟೊಂದು ಟೈಮ್ ತೊಗೊಂತು ಅಂತಂದರೆ ತುಂಬಾ ಟೈಮ್ ತೊಗೊಂತು ನಾನು ಒಂದು ಒಂಬತ್ತು ಗಂಟೆಗೆ ಏನೋ ಸ್ಟಾರ್ಟ್ ಮಾಡಿದೆ ಅನ್ಕೊತೀನಿ ಈ ರಂಗೋಲಿಯನ್ನು ಹಾಕೋದಕ್ಕೆ ಆಲ್ಮೋಸ್ಟ್ ಒಂದು ಐವತ್ತು ನಿಮಿಷ ಹಾಕಿದ್ದೀನಿ ರಂಗೋಲಿ ಕಂಪ್ಲೀಟ್ ಮಾಡೋಷ್ಟಲ್ಲಿ ಅಲ್ಲಿಗೂ ರಂಗೋಲಿ ಎಳೆಗಳು ಒಂದು ಸ್ವಲ್ಪ ಆ ಕಡೆ ಈ ಕಡೆ ಹೋಗಿದೆ ನನ್ನ ಹಸ್ಬೆಂಡು ಟೈಮ್ ಆಗ್ತಾ ಇದೆ ದೇವಸ್ಥಾನಕ್ಕೆ ಟೈಮ್ ಆಗ್ತಿದೆ ಅಂತಿದ್ರು ಅರ್ಜೆಂಟ್ ಅರ್ಜೆಂಟಲ್ಲಿ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಬಿಟ್ಟಿದ್ದೀನಿ ನೆಕ್ಸ್ಟ್ ಇವಾಗ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸಿದ್ದಾದಮೇಲೆ ಇವಾಗ ಇಲ್ಲೇ ಮನೆ ಹತ್ರನೇ ಇದೆ ಕೋದಂಡ ರಾಮಸ್ವಾಮಿ ದೇವಸ್ಥಾನ ಇಲ್ಲಿಗೆ ಬಂದಿದ್ದೀವಿ ನಾವು ನಾನು ಆದಷ್ಟು ಗರ್ಭಗುಡಿಯಲ್ಲಿರೋ ದೇವ್ರನ್ನ ವೀಡಿಯೋ ಮಾಡೋದಕ್ಕೆ ಹೋಗೋದಿಲ್ಲ ಯಾಕಂದರೆ ಒಂದು ಸಲ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಪೂಜಾರಿಗಳು ಯಾರೋ ಒಬ್ಬರನ್ನ ಚೆನ್ನಾಗಿ ಬೈದ್ಬಿಟ್ಟಿದ್ರು ನೀವೇನು ವೀಡಿಯೋಗಳು ಮಾಡೋದು ಬರ್ತೀರಾ ಅಂತಂದ್ಬಿಟ್ಟು ಏನೇನೋ ಬೈದ್ಬಿಟ್ಟಿದ್ರು ಅವತ್ತಿಂದ ನಾವು ಗರ್ಭಗುಡಿಯಲ್ಲಿರೋ ದೇವರುಗಳನ್ನ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ ನನ್ನ ಹಸ್ಬೆಂಡ್ ಅಷ್ಟೇ ಬೇಡ ಸುಮ್ಮನೆ ಇರು ಆಮೇಲೆ ಅವ್ರು ಬೈದ್ರೆ ಚೆನ್ನಾಗಿರೋದಿಲ್ಲ ಅದೊಂದು ರೀತಿಯಾಗಿ ಆ ಮನಸ್ಸಲ್ಲಿ ಕುರಿತಾ ಇರುತ್ತೆ ದೇವಸ್ಥಾನಕ್ಕೆ ಒಂದು ಶಾಂತಿಗೋಸ್ಕರ ಹೋಗ್ತೀವಿ ಅಲ್ಲಿ ಬರೋದು ಯಾಕೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರು ಇವತ್ತು ಎಲ್ಲರೂ ವೀಡಿಯೋಗಳನ್ನು ಮಾಡ್ಕೊಳ್ತಾ ಇದ್ರು ಅವಾಗ ನನ್ನ ನನ್ನ ಹಸ್ಬೆಂಡ್ ಹತ್ರ ಕೇಳಿದೆ ಎಲ್ಲರೂ ವೀಡಿಯೋ ಮಾಡ್ಕೊಳ್ತಾ ಇದ್ದಾರೆ ನಾನು ಒಂದಷ್ಟು ಕ್ಲಿಪ್ಪಿಂಗ್ಸನ್ನು ಮಾಡ್ಕೊಳ್ಳ ಅಂತ ಕೇಳಿದೆ ಹಾಗ ಅವರು ಸರಿ ಆಯ್ತು ಮಾಡ್ಕೊ ಅಂತ ಹೇಳಿದ್ದಕ್ಕೆ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್

ನೆಕ್ಸ್ಟ್ ಈಗ ಅಲ್ಲಿ ರಾಮರನ್ನು ದರ್ಶನ ಮಾಡಿಕೊಂಡು ಇಲ್ಲಿ ಪಕ್ಕದಲ್ಲೇ ಅಮ್ಮನವರನ್ನು ದರ್ಶನ ಮಾಡೋಣ ಅಂತ ಬಂದಿದ್ದೀವಿ ಇಲ್ಲಂತೂ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಟಿ ವಿ ಹಾಕ್ಬಿಟ್ಟು ಅಲ್ಲಿ ಅಯೋಧ್ಯೆಯಲ್ಲಿ ಏನೇನೆಲ್ಲ ಕಾರ್ಯಕ್ರಮಗಳು ನಡೀತಾ ಇದೆ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ರು ಎಲ್ಲರೂ ಚೇರುಗಳನ್ನು ಹಾಕ್ಕೊಂಡು ನೋಡ್ತಾ ಇದ್ರು ಆವಾಗ ಎಲ್ಲರ ಬಾಯಲ್ಲೂ ಜೈ ಶ್ರೀರಾಮ ಜೈ ಶ್ರೀರಾಮ ಅನ್ನೋದು ಕೇಳಿಬಿಟ್ಟು ನನಗಂತೂ ಎಷ್ಟು ಖುಷಿಯಾಯಿತು ಅಂತಂದರೆ ಆ ಖುಷಿಯಿಂದ ನನಗೆ ಕಣ್ಣೀರು ಬರ್ತಾ ಇತ್ತು ನನ್ನ ಹಸ್ಬೆಂಡು ಏ ಯಾಕೆ ಹೇಳ್ತಾ ಇದೆಯಾ ಅಂತಂದ್ರೆ ಸುಮ್ಮನೆ ತುಂಬ ಸಂತೋಷ ಆಗ್ತಾ ಅಲ್ವಾ ಇವತ್ತಿನ ದಿನಕ್ಕೋಸ್ಕರ ಎಷ್ಟೊಂದು ಜನ ಕಾಯ್ತಾ ಇದ್ರು ಇವತ್ತು ಇಡೀ ನಮ್ಮ ದೇಶನೇ ಆಚರಣೆ ಮಾಡ್ತಾ ಇದೆ ತುಂಬಾ ಅಂದರೆ ತುಂಬಾ ಸಂತೋಷ ಆಗ್ತಾ ಇದೆ ನನಗೆ ಅಂತ ಅಂದ್ಬಿಟ್ಟು ನಾನು ಹಾಗೆ ಅಷ್ಟು ಕಣ್ಣೀರು ಹಾಕಿದೆ ಇವಾಗ್ಲೂ ಅಷ್ಟೇ ವಿಡಿಯೋದಲ್ಲಿ ವಾಯ್ಸ್ ಅವ್ರು ಕೊಡ್ತಾ ಇದ್ರೆ ನಿಜವಾಗ್ಲೂ ನನಗೆ ಕಣ್ಣೀರು ಬರ್ತಾ ಇದೆ ತುಂಬಾ ಅಂದರೆ ತುಂಬಾ ಸಂತೋಷ ಆಯಿತು ಅಯೋಧ್ಯೆಯಲ್ಲಿ ರಾಮರ ಒಂದು ಪ್ರಾಣ ಪ್ರತಿಷ್ಠಾಪನೆ ಅನ್ನೋದು ಆಗಿದ್ದು ನಿಜವಾಗ್ಲೂ ಈಗ ನನಗೆ ಏನಂತ ಅನಿಸ್ತಾ ಇದೆ ಅಂತಂದ್ಬಿಟ್ಟು ನನ್ನ ಮನಸ್ಸಲ್ಲಿರೋದನ್ನು ಇರೋದನ್ನ ಹೇಳ್ತಾ ಇದ್ದೀನಿ ನಮ್ಮ ಹಿರಿಯರು ನಮಗೆ ಒಂದಿಷ್ಟು ಮಾತುಗಳನ್ನು ಹೇಳ್ತಾ ಇದ್ದಾರಲ್ವಾ ಈ ಕಲಿಯುಗದಲ್ಲಿ ಮೋಸಗಳು ಜಾಸ್ತಿ ಆಗುತ್ತೆ ದರೋಡೆಗಳು ಜಾಸ್ತಿ ಆಗ್ತಾ ಇದೆ ಮತ್ತು ವಂಚನೆಗಳು ಮಾಡ್ತಾ ಇದ್ದಾರೆ ಕೊರೆಗಳು ಮಾಡ್ತಾ ಇದ್ದಾರೆ ತುಂಬ ಅಂದರೆ ತುಂಬ ಅನ್ಯಾಯಗಳು ಅನ್ನೋದು ನಡೀತಾ ಇದೆ ಈ ಯುಗ ಹೋಗ್ಬಿಟ್ಟು ಕಲ್ಕಿ ಅನ್ನೋರು ಬರ್ತಾರೆ ಆವಾಗ ಸತ್ಯ ಯುಗ ಸ್ಟಾರ್ಟ್ ಆಗುತ್ತೆ ಆ ಯುಗದಲ್ಲಿ ಎಲ್ಲರೂ ಸತ್ಯವನ್ನೇ ಹೇಳ್ತಾರೆ ಸತ್ಯ ಮಾರ್ಗದಲ್ಲಿ ನಡೀತಾರೆ ಅಂತ ಹೇಳ್ತಾ ಇದ್ರಲ್ವಾ ಅಂದರೆ ಹೇಳ್ತಾ ಇದ್ದಾರೆ ಅಲ್ವಾ ಆ ಒಂದು ಕಾಲ ಅನ್ನೋದು ಆ ಥರ ಇದೆ ಏನೋ ರಾಮರಾಜ್ಯ ಅನ್ನೋದು ಪ್ರಾರಂಭ ಆರಂಭ ಆಗುತ್ತೇನೋ ಅನ್ನೋ ಒಂದು ಯೋಚನೆ ಅನ್ನೋದು ನನಗೆ ಬರ್ತಾ ಇದೆ ಇದು ನನ್ನ ಮನಸ್ಸಿನ ಮಾತಷ್ಟೇ ನೆಕ್ಸ್ಟ್ ಈಗ ದೇವಸ್ಥಾನದಿಂದ ಬಂದು ಈಗ ನಾನು ರಾಮ್ಕೋಟಿಯನ್ನು ಬರೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಲ್ಲಿ ಟಿ ವಿಯಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗೋ ಅದೆಲ್ಲ ಅಲ್ಲೇ ನೋಡಿಕೊಂಡು ಬಂದ್ವಿ ಅದೆಲ್ಲ ಮುಗ್ದಿದ್ದಾದ ಮೇಲೆ ಇವಾಗ ನಾನು ರಾಮ್ಕೋಟಿಯನ್ನು ಬರಿತಾ ಇದ್ದೀನಿ ಇನ್ನು ಈ ಒಂದು ರಾಮ್ಕೋಟಿಯನ್ನ ಹೇಗೆ ಬರೀಬೇಕು ಯಾವ ದಿನ ಬರಿಬೇಕು ಎಷ್ಟು ಬರಿಬೇಕು ಬರೆದಿದ್ದಾದ ಮೇಲೆ ಎಲ್ಲಿ ಕೊಡಬೇಕು ಏನು ಮಾಡಬೇಕು ಅಂತೆಲ್ಲ ನನಗೆ ಕಮೆಂಟ್ ಮಾಡ್ತಾ ಇರ್ತೀರಲ್ವಾ ಈ ರಾಮ್ಕೋಟಿಯನ್ನು ಪ್ರತಿ ಶನಿವಾರ ಬರೀಬೋದು ಇಲ್ಲ ಪ್ರತಿ ದಿನನೂ ಬರೀಬೋದು ಎಷ್ಟು ಬರೀಬೇಕು ಅಂತಂದ್ರೆ ಎಷ್ಟಾದರೂ ಬರಿಬೋದು ಒಂದು ಪೇಜ್ ಬರೀಬೋದು ಎರಡು ಪೇಜ್ ಬರೀಬೋದು ನಿಮ್ಗೆ ಇಷ್ಟ ಬಂದರೆ ಅಷ್ಟು ಬರೀಬೋದು ಶ್ರೀರಾಮ ಅಂತಂದ್ಬಿಟ್ಟು ಒಂದು ಪದ ಬರೆದರೂ ಸಾಕು ಎಷ್ಟೋ ಪುಣ್ಯ ನಮಗೆ ಬರುತ್ತಂತೆ ಆ ಒಂದು ನಾಮದ ನಮಗೆ ಎಷ್ಟೋ ಒಂದು ಕರ್ಮಗಳು ಕಳೆದು ಪುಣ್ಯ ಅನ್ನೋದು ಬರುತ್ತೆ ಅಂತ ಹೇಳ್ತಾ ಇರ್ತಾರೆ ಹಾಗೆ ಈ ಒಂದು ರಾಮಕೋಟಿಯನ್ನು ಯಾವ ಪೆನ್ನಿಂದ ಬರೀಬೇಕು ಅಂತ ಕೇಳ್ತಾ ಇರ್ತೀರ ಆ ಗ್ರೀನ್ ಪೆನ್ನಿಂದ ಬರೆದ್ರೆ ಒಳ್ಳೆಯದು ಅಂತ ಹೇಳ್ತಾರೆ ಇಲ್ಲ ಅಂತಂದರೆ ಬ್ಲೂ ಪೆನ್ನಲ್ಲೂ ಬರಿಬೋದು ನಿಮ್ಮ ಒಂದು ಭಕ್ತಿ ಅಷ್ಟೇ ಇಲ್ಲಿ ಮುಖ್ಯ ಆಗುತ್ತೆ ಹಾಗೆ ಈ ರಾಮ್ಕೋಟಿ ಬುಕ್ಕನ್ನು ಬರೆದಿದ್ದೆಲ್ಲ ಆದಮೇಲೆ ಏನು ಮಾಡ್ತೀರಾ ಅಂತ ಕೇಳ್ತಾ ಇರ್ತೀರಲ್ವ ಈ ರಾಮ್ಕೋಟಿ ಬುಕ್ಕನ್ನು ಬರೆದಿದ್ದೆಲ್ಲ ಆದಮೇಲೆ ಯಾವುದಾದ್ರೂ ರಾಮರ ದೇವಸ್ಥಾನದಲ್ಲಿ ಕೊಟ್ಟರೆ ತಗೊಳ್ತಾರೆ ಇಲ್ಲ ಅಂತಂದರೆ ಈಗಂತೂ ಅಯೋಧ್ಯೆಯಲ್ಲಿ ಈ ಬುಕ್ಸನ್ನು ತೊಗೊಳೋದಕ್ಕೆ ಅನುಕೂಲ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಲ್ಲಿ ತಗೊಳ್ತಾರಂತೆ ಅದು ಆಗಲಿಲ್ಲ ಅಂತಂದರೆ ನಾವು ನದಿಗಳಿಗೆ ಹೋದಾಗ ಈ ಬುಕ್ಸನ್ನು ಒಂದು ಹಳದಿ ಬಟ್ಟೆಯಲ್ಲಿ ಇಟ್ಬಿಟ್ಟು ನದಿಯಲ್ಲಿ ಬಿಟ್ರೆ ತುಂಬಾನೇ ಪುಣ್ಯ ಅನ್ನೋದು ಬರುತ್ತಂತೆ ನೆಕ್ಸ್ಟ್ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ನಾನು ಅಯೋಧ್ಯೆ ಶ್ರೀರಾಮ ಮಂದಿರ ಭೂಮಿ ಪೂಜೆ ಆದಾಗಲೂ ಅಷ್ಟೇ ಅವತ್ತು ಈ ರೀತಿಯಾಗಿ ಪೂಜೆ ಎಲ್ಲ ಮಾಡಿ ಅವತ್ತು ನೈವೇದ್ಯ ಮಾಡಿ ಮತ್ತು ಅವತ್ತು ಒಂದು ನೆನಪಿಗೋಸ್ಕರ ಡೇಟನ್ನು ಮೆನ್ಷನ್ ಮಾಡಿ ಇಟ್ಟಿದ್ದೀನಿ ಇವತ್ತು ಅಷ್ಟೇ ರಾಮರ ಒಂದು ಪ್ರಾಣ ಪ್ರತಿಷ್ಠಾಪನೆ ಆದಾಗೂ ಅಷ್ಟೇ ರಾಮಕೋಟಿಯನ್ನು ಬರೆದು ಡೇಟೆಲ್ಲ ಹಾಕಿ ಮೆನ್ಷನ್ ಮಾಡಿಟ್ಟಿದ್ದೀನಿ ನಂದು ಎರಡು ಕಂಪ್ಲೀಟ್ ಕಂಪ್ಲೀಟಾಗಿ ಮೂರನೇ ಬುಕ್ಕಲ್ಲಿ ಬರೀತಾ ಇದ್ದೀನಿ ನಾನು ಲೈಫ್ ಲಾಂಗು ಈ ಎರಡು ಬುಕ್ಕನ್ನು ಇಟ್ಕೊಳ್ತೀನಿ ಇನ್ನು ಮುಂದಕ್ಕೆ ಬರೆಯೋದನ್ನು ದೇವಸ್ಥಾನಕ್ಕೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಎಷ್ಟು ಬರೆದಿದ್ದೀನಿ ಅಂತಂದರೆ ಮದುವೆಗೂ ಮುಂಚೆ ಒಂದು ಹದಿನೈದು ಸಾವಿರದಿಂದ ಹದಿನಾರು ಸಾವಿರ ಬರೆದಿರಬೇಕು ಅದನ್ನು ಕೌಂಟ್ ಮಾಡಬಾರ್ದು ಅಂತ ಹೇಳ್ತಾರೆ ಮದುವೆ ಆದಮೇಲೆ ಅದೊಂದು ಒಂದು ಹತ್ತು ಹದಿನೈದು ಸಾವಿರ ಬರೆದಿದ್ದೀನಿ ಅಂತ ಅಂದ್ಕೊಳ್ತೀನಿ ರಾಮ್ ಕೋಟಿಯನ್ನು ಕೋಟಿ ಸಲ ಬರೆಯೋದು ತುಂಬ ಅಂದರೆ ತುಂಬಾ ಕಷ್ಟ ಅಂತೆ ನಮ್ಮ ಜೀವನ ಪರ್ಯಂತ ಬರೆದ್ರು ಕಂಪ್ಲೀಟ್ ಆಗಲ್ಲ ಅಂತ ಹೇಳ್ತಾ ಇರ್ತಾರೆ ಒಂದು ಲಕ್ಷ ಟೈಮ್ ಬರೆದ್ರೇ ಎಷ್ಟೋ ನಮ್ಮಲ್ಲಿ ಚೇಂಜಸ್ ಅನ್ನೋದು ಆಗುತ್ತಂತೆ ನಾನೊಂದು ಇಪ್ಪತ್ತೈದು ಸಾವಿರ ಮೇಲೆ ಮತ್ತೆ ಮೂವತ್ತು ಸಾವಿರ ಒಳಗಡೆ ಬರಿತಾ ಇದ್ದೀನಿ ಅಂತ ಅಂದ್ಕೊಳ್ತೀನಿ ಇಷ್ಟು ಸಲ ಬರೆಯೋಷ್ಟರಲ್ಲೇ ನನಗೆ ನನ್ನಲ್ಲಿ ಎಷ್ಟೋ ಬದಲಾವಣೆ ಅನ್ನೋದು ಆಗಿದೆ ನಿಜವಾಗ್ಲೂ ಇದನ್ನು ಹೇಳಿದ್ರೆ ಯಾರೂ ನಂಬೋದಿಲ್ಲ ಹೌದಾ ಏನು ಬದಲಾವಣೆ ಆಗಿದೆ ಹಂಗೆ ಹಿಂಗೆ ಅಂತ ಹೇಳ್ತಾರೆ ಆದರೆ ಅದನ್ನ ಬರೆದು ಅದನ್ನು ಅನ್ಭವಿಸ್ದವ್ರಿಗೇನೇ ಗೊತ್ತಿರುತ್ತೆ ಅದು ಎಷ್ಟೆಲ್ಲ ಬದ ಬದಲಾವಣೆ ಆಗುತ್ತೆ ಅಂತ ನೆಕ್ಸ್ಟ್ ಈಗ ದೇವಸ್ಥಾನದಿಂದ ಮನೆಗೆ ಬರೋ ಅಷ್ಟರಲ್ಲೇ ಮಧ್ಯಾಹ್ನ ಆಗೋಗಿತ್ತು ಮಧ್ಯಾಹ್ನ ಒಂದೂವರೆ ಆ ಟೈಮ್ ಆಗೋಗಿತ್ತು ಆಮೇಲೆ ಬಂದು ರಾಮಕೋಟಿ ಎಲ್ಲ ಬರೆದು ಕೆಲವೊಂದಿಷ್ಟು ಶ್ಲೋಕಗಳನ್ನು ಹೇಳ್ಕೊಳ್ಳೋ ಅಷ್ಟರಲ್ಲಿ ಟೈಮೇ ಆಗೋಗಿತ್ತು ಒಂದು ಸ್ವಲ್ಪ ಹೊತ್ತು ಹಾಗೆ ರೆಸ್ಟ್ ಮಾಡಿ ಆಮೇಲೆ ಸಂಜೆ ಮೇಲೆ ಟೀ ಮಾಡಿ ಅಲ್ಲಿ ವುಡ್ ವರ್ಕ್ ಮಾಡ್ತಾ ಇದ್ದಾರಲ್ವ ಅವ್ರಿಗೆಲ್ಲ ಟೀ ಕೊಟ್ಟು ಟೆರೇಸ್ ಮೇಲೆ ಹೋಗಿ ಗಿಡಗಳಿಗೆಲ್ಲ ನೀರು ಹಾಕಿ ಬಂದು ಮುಖ ತೊಳ್ಕೊಂಡು ತಲೆ ಬಾಚಿಕೊಂಡು ಈಗ ದೇವ್ರ ಮುಂದೆ ದೀಪ ಹಚ್ಚಿ ಹಾಗೆ ಹೊಸಲು ಮುಂದೆ ದೀಪ ಹಚ್ಚೋದಕ್ಕೆ ಹೇಳಿದ್ರಲ್ವ ಹಾಗಾಗಿ ನಾನು ದೇವ್ರ ಮುಂದೆ ಎರಡು ದೀಪ ಮತ್ತು ಕಾಮಾಕ್ಷಿ ದೀಪ ಒಂದು ಹಚ್ಚಿದ್ದೀನಿ ಹಾಗೆ ತುಳಸಿ ಕಟ್ಟೆ ಹತ್ರ ಒಂದು ದೀಪ ಹಚ್ಚಿದ್ದೀನಿ ಮತ್ತು ಹೊಸಲು ಮುಂದೆ ಎರಡು ದೀಪಗಳನ್ನು ಹಚ್ಚಿದ್ದೀನಿ ಹಾಗೆ ನನ್ನ ಹತ್ರ ರಾಮಾಯಣ ಬುಕ್ಕು ಇರಲಿಲ್ಲ ಯಾರಾದರೂ ಬುಕ್ಕನ್ನು ಕೊಡಿಸ್ಕೊಟ್ರೆ ಒಳ್ಳೆಯದು ಅಂತ ಹೇಳ್ತಾರೆ ನನ್ನ ಹತ್ರ ಇರಲಿಲ್ವಲ್ಲ ಇದು ಬಂದು ಶ್ರೀರಾಮ ರಕ್ಷಾ ಸ್ತೋತ್ರ ಅಂತಂದ್ಬಿಟ್ಟು ಬುಕ್ಕಿದೆ ನನ್ನ ಹತ್ರ ಅದನ್ನೇ ಇಟ್ಬಿಟ್ಟು ಪೂಜೆಯನ್ನು ಮಾಡಿದ್ದೀನಿ ಇದನ್ನೂ ಅಷ್ಟೇ ನನಗೆ ಮದುವೆ ಆದ ಹೊಸದ್ರಲ್ಲಿ ಯಾರೋ ಒಬ್ಬರು ಕೊಟ್ಟಿದ್ದು ಓದ್ಕೊಳ್ಳಮ್ಮ ಒಳ್ಳೆಯದಾಗುತ್ತೆ ನಿನಗೆ ಅಂತಂದ್ಬಿಟ್ಟು ಅಕಸ್ಮಾತ್ತಾಗಿ ನನಗೆ ಅವರು ಅಂದು ಕೊಟ್ಟಿದ್ದು ನಿಜವಾಗ್ಲೂ ನನಗೆ ಖುಷಿನೇ ಆಯಿತು ಈ ರೀತಿಯಾಗಿ ನನಗೆ ಕೆಲವೊಂದಿಷ್ಟು ಘಟನೆಗಳು ಆಕಸ್ಮಿಕವಾಗಿ ನಡೆದಿದೆ ಕೈವಾರದಲ್ಲಿ ಒಬ್ಬ ತಾತ ಬಂದ್ಬಿಟ್ಟು ರಾಮ್ಕೋಟಿ ಬುಕ್ಕನ್ನ ಬರೀತಾ ಇದ್ರೆ ಕೊಡಮ್ಮ ನಾನು ತಗೊಂಡು ಹೋಗ್ತೀನಿ ಅಂತ ಕೇಳಿರೋದಾಗಿರ್ಬೋದು ಮತ್ತೆ ನನ್ನ ಮದುವೆ ಆದ ಹೊಸದ್ರಲ್ಲಿ ಈ ರಾಮ ರಕ್ಷಾ ಸ್ತೋತ್ರ ಬುಕ್ಕನ್ನ ತಗೊಂಬಂದು ಕೊಟ್ಟು ಓದ್ಕೊಳಮ್ಮ ನಿನ್ಗೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು ಅವಾಗ ನಾನು ಅವ್ರಿಗೆ ಹೇಳಿದ್ದೆ ನನಗೆ ರಾಮ ಅಂತಂದ್ರೆ ತುಂಬಾನೇ ಇಷ್ಟ ಅಕ್ಕ ನಾನು ಸುಮಾರು ವರ್ಷಗಳಿಂದ ರಾಮ್ ಬುಕ್ಕನ್ನ ಬರಿತಾ ಬರೀತಾ ಇದ್ದೀನಿ ಅಂತ ಹೇಳಿದಕ್ಕೆ ಅವರು ತುಂಬಾನೇ ಖುಷಿ ಪಟ್ರು ರಾಮ್ರೆ ನಿಮಗೆ ಈ ಬುಕ್ಕನ್ನು ತಲುಪಿಸಿದಾರಮ್ಮ ಇಟ್ಕೊಳ್ಳಮ್ಮ ಓದು ನಿಮ್ಗೆ ಒಳ್ಳೇದಾಗುತ್ತೆ ಅಂತಂದ್ಬಿಟ್ಟು ಅವರು ಕೊಟ್ಟೋಗಿದ್ರು ಹಾಗೆ ನಾನು ಇವತ್ತು ತುಂಬ ಟೈಮ್ ಕೊಟ್ಟು ಹೊಸ್ಲು ಮುಂದೆ ಇಷ್ಟೊಂದು ಚೆನ್ನಾಗಿರೋ ರಂಗೋಲಿ ಹಾಕಿದ್ದೀನಿ ಮತ್ತು ಸಂಜೆ ಬೇರೆ ಆ ಹೊಸ್ಲಿಗೆ ಪೂಜೆ ಮಾಡಿ ದೀಪ ಹಚ್ಚಬೇಕಾಗಿತ್ತಲ್ವ ಹಾಗಾಗಿ ಅಲ್ಲೇನಾದರೂ ವುಡ್ ವರ್ಕ್ ಮಾಡೋರು ಡೋರ್ ಏನಾದರೂ ಓಪನ್ ಮಾಡಿದ್ದಾರೆ ಅಂತಂದರೆ ಈ ವುಡ್ ಧೂಳೆಲ್ಲ ಈ ಕಾರಿಡಾರಲ್ಲೆಲ್ಲ ಬಂದು ಮತ್ತು ನಾವು ಕಾರಿಡಾರಲ್ಲಿ ಓಡಾಡಬೇಕಾದ್ರೆ ಕಾಲ್ಗೆಲ್ಲ ಧೂಳು ಅನ್ನೋದು ಸಿಗ್ತಾ ಇರುತ್ತೆ ಅವ್ರಿಗೆ ಬೆಳಗ್ಗೆ ಬಂದಿದ್ದ ತಕ್ಷಣವೇ ಹೇಳಿದೆ ಈ ರೀತಿಯಾಗಿ ನಾನು ಸಂಜೆ ದೀಪ ಹಚ್ಚಬೇಕು ಪ್ಲೀಸ್ ನೀವು ಡೋರ್ ಹಾಕ್ಕೊಂಡು ಕೆಲಸ ಮಾಡಿ ಅಂತ ಹೇಳಿದ್ದಕ್ಕೆ ಪಾಪ ಅವರು ಬೆಳಗ್ಗಿಂದ ಡೋರ್ ಹಾಕ್ಕೊಂಡೇ ಕೆಲಸ ಮಾಡಿದ್ರು ಹಾಗಾಗಿ ಕಾರಿಡಾರಲ್ಲಿ ಇವತ್ತು ಒಂದು ಸ್ವಲ್ಪ ಧೂಳಿಲ್ಲ ಏನಾದ್ರೂ ಡೋರ್ ಓಪನ್ ಮಾಡಿ ಕೆಲಸ ಮಾಡಿದ್ದಾರೆ ಅಂತಂದ್ರೆ ಈ ಕಾರಿಡಾರ್ ಫುಲ್ ಧೂಳು ಅನ್ನೋದು ತುಂಬೋಗುತ್ತೆ ಓಡಾಡೋದಕ್ಕೆ ಆಗೋದಿಲ್ಲ ಅವಾಗ ಸಂಜೆ ಒಂದು ಟೈಮು ಕಸ ಗುಡಿಸ್ಬೇಕಾಗುತ್ತೆ ಹಾಗೆ ದೀಪಗಳು ಹಚ್ಬೇಕಾದ್ರೂ ಅಷ್ಟೇ ದೀಪಗಳು ಉರಿಯುತ್ತೋ ಇಲ್ವೋ ಶಾಂತ ಆಗ್ಬಿಡುತ್ತೋ ಏನೋ ಗಾಳಿಗೆ ಅಂತ ಅಂದ್ಕೊಳ್ತಾ ಇದ್ದೆ ಆದರೆ ಸದ್ಯಕ್ಕೆ ದೀಪಗಳು ಆಗಲಿಲ್ಲ ಚೆನ್ನಾಗಿ ಉರಿಯಿತು ನೆಕ್ಸ್ಟ್ ಇವಾಗ ಪೂಜೆ ಎಲ್ಲ ಮಾಡಿದ್ದಾದ್ಮೇಲೆ ಇವಾಗ ನಾನು ಸಂಜೆ ಮೇಲೆ ಶ್ರೀರಾಮ ರಕ್ಷಾ ಸ್ತೋತ್ರ ಬುಕ್ಕನ್ನು ಓದ್ತಾ ನೆಕ್ಸ್ಟ್ ಆಗಿ ರೂಪಾ ಆನಂದ್ ಅನ್ನೋರು ಕಮೆಂಟ್ ಮಾಡಿದ್ರು ಜನವರಿ ಮೂವತ್ತಿಗೆ ನನ್ನ ಮಗಂದು ಬರ್ತ್ಡೇ ಇದೆ ವಿಶ್ ಮಾಡಿ ಮಂಜು ಅಂತಂದ್ಬಿಟ್ಟು ಅಡ್ವಾನ್ಸ್ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಗ್ತಾಡೆ ರತನ್ ಪುಟ್ಟ ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯುಷ್ ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ನಾನು ದೇವರಲ್ಲಿ ಕೇಳ್ಕೊಳ್ತೀನಿ ಕಂದ ಹಾಗೆ ಈ ವಿಡಿಯೋದಲ್ಲಿ ನಾನು ಏನೇನು ಹೇಳಬೇಕು ಅಂತ ಅಂದ್ಕೊಂಡಿದ್ನೋ ಅದನ್ನೆಲ್ಲ ಹೇಳಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಆದರೆ ನಾನು ಹೇಳಿರುವ ದಾಟಿಯಲ್ಲೇನಾದರೂ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಹೋಗಿದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ನೋಡಿ ಏಕೆಂದರೆ ನನಗೆ ತುಂಬ ಅಂದರೆ ತುಂಬಾ ಸಂತೋಷ ಆಯಿತು ಅದರಿಂದ ಕಣ್ಣೀರಂತೂ ಬಂತು ಸಂತೋಷದ ಕಣ್ಣೀರು ಅಂತ ಹೇಳ್ಬೋದು ಅಯೋಧ್ಯೆಯಲ್ಲಿ ಶ್ರೀರಾಮರ ಒಂದು ಪ್ರಾಣ ಪ್ರತಿಷ್ಠಾಪನೆ ಆಗಿರೋದು ಮತ್ತು ಅವ್ರಿಗೊಂದು ಮಂದಿರ ಕಟ್ಟಿರೋದು ನನಗೆ ಎಷ್ಟೊಂದು ಖುಷಿಯಾಗಿದೆ ಅಂತಂದರೆ ಅದನ್ನು ಹೇಳ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಷ್ಟು ಖುಷಿ ಆಗ್ತಾ ಇದೆ ಯಾವಾಗ ಯಾವಾಗ ಹೋಗ್ತಿವೋ ಅಯೋಧ್ಯೆಗೆ ಯಾವಾಗ ಯಾವಾಗ ನಾನು ಅಲ್ಲಿ ರಾಮರನ್ನ ನೋಡ್ತೀನೋ ಅಂತ ಅಂದ್ಬಿಟ್ಟು ಕಾತುರದಿಂದ ಕಾಯ್ತಾ ಇದ್ದೀನಿ ಆದರೆ ತುಂಬಾ ಅಂದರೆ ತುಂಬಾ ಜನಗಳಿದಾರಂತೆ ತುಂಬ ರಶ್ ಇದೆ ಅಂತೆ ಇನ್ನೂ ಒಂದು ಆರು ತಿಂಗಳು ಹೋಗದೆ ಇದ್ರೇನೆ ಒಳ್ಳೇದು ಅಂತ ಹೇಳ್ತಾ ಇದ್ದಾರೆ ಹಾಗೆ ನಮ್ಮಂತ ರಾಮ ಭಕ್ತರು ಏನು ಅನ್ಕೊಳ್ತಾರೆ ಅಂತಂದ್ರೆ ಈ ರಾಮರ ಮೂರ್ತಿಯನ್ನ ಕೆತ್ತಿದ್ದಾರೆ ಅಲ್ವಾ ನಮ್ಮ ಮೈಸೂರಿನ ಅರುಣ್ ಯೋಗಿ ರಾಜ್ ಸರ್ ಅವರು ಮತ್ತೆ ನಮ್ಮ ನರೇಂದ್ರ ಮೋದಿ ಸರ್ ಅವರು ನಮ್ಮ ಪಿ ಎಮ್ ಅವರು ಅವರೆಲ್ಲ ಎಷ್ಟೊಂದು ಪುಣ್ಯ ಮಾಡಿದರೆ ಅವರಿಗೆ ಇಂಥ ಒಂದು ಪುಣ್ಯದ ಕೆಲಸಗಳು ಸಿಗುತ್ತಪ್ಪ ಅಂತಂದ್ಬಿಟ್ಟು ನಾವು ಅನ್ಕೊತಾ ಇರ್ತೀವಿ ನಮಗೆ ಎಷ್ಟು ರಾಮ್ಕೋಟಿಯನ್ನು ಬರೆದ್ರೂ ಸಹ ಅಂಥ ಒಂದು ಪುಣ್ಯ ಸಿಗೋದಕ್ಕೆ ಸಾಧ್ಯನಾ ಅಂತ ನಾವು ಅನ್ಕೊಳ್ತಾ ಇದ್ದೀರಿ ನಿಜವಾಗ್ಲೂ ಎಷ್ಟು ಪುಣ್ಯ ಮಾಡಿದ್ದೀರಪ್ಪ ನೀವೆಲ್ಲನೂ ಅಂತಂದ್ಬಿಟ್ಟು ನಾವು ಖುಷಿ ಪಡ್ತಾ ಇರ್ತೀವಿ ನೆಕ್ಸ್ಟ್ ಇವಾಗ ಸೋಮವಾರ ಅಷ್ಟೊಂದು ಕಷ್ಟಪಟ್ಟು ಅಷ್ಟೊಂದು ಟೈಮ್ ತಗೊಂಡು ರಂಗೋಲಿಯನ್ನು ಹಾಕಿದ್ದೆ ಇವಾಗ ಮಂಗಳವಾರ ಬೆಳಗ್ಗೆ ಈ ರಂಗೋಲಿಯನ್ನು ಒರೆಸ್ಬೇಕು ಅಂತಂದರೆ ಎಷ್ಟೊಂದು ಕಷ್ಟ ಆಗುತ್ತೆ ಅಲ್ವಾ ಹಾಕೋವಾಗ ಎಷ್ಟೊಂದು ಕಷ್ಟಪಟ್ಟು ಎಷ್ಟೊಂದು ಟೈಮ್ ತಗೊಂಡು ಹಾಕ್ತೀವಿ ಆದರೆ ಒರೆಸ್ಬೇಕು ಅಂತಂದರೆ ಎಷ್ಟು ಬೇಗ ಒರೆಸ್ಬಿಡ್ಬೋದು ಅಲ್ವಾ ನಿಮಿಷಗಳಲ್ಲಿ ಈ ರಂಗೋಲಿಯನ್ನು ಒರೆಸ್ಬಿಡ್ಬೋದು ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಮ್ಮಂಥ ಎಷ್ಟೋ ರಾಮ ಭಕ್ತರು ಇಂಥ ಒಂದು ದಿನಕ್ಕೋಸ್ಕರ ಕಾಯ್ತಾ ಇದ್ರು ಈ ವಿಡಿಯೋ ಏನು ಏನಾದರೂ ನಿಮಗೆ ಒಂದು ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಮೋಟಿವೇಶನ್ ಅನಿಸಿದರೆ ಪ್ಲೀಸ್ ಡೂ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಹಾವ್ ಎನ್ ಐಸ್ ಡೇ ಬಾಯ್